ಚಾಮರಾಜನಗರ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಕೈಕೊಟ್ಟಿದ್ದು ಆತಂಕವನ್ನು ಸೃಷ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ವರುಣನ ಕೃಪೆಗಾಗಿ ಚಾಮರಾಜನಗರದಲ್ಲಿ ಶಿವನಿಗೆ ಜಲಾಭಿಷೇಕ ಹಾಗೂ ಕ್ಷೀರಾಭಿಷೇಕ ಮಾಡಿ ಪ್ರಾರ್ಥಿಸಲಾಯಿತು. ನಗರದ ಜನಾರ್ದನ ಪ್ರತಿಷ್ಠಾನದಿಂದ ಚಾಮರಾಜೇಶ್ವರ ದೇವಾಲಯದ ಮುಂಭಾಗ ಶಿವನ ಮೂರ್ತಿ ಇಟ್ಟು ಸಾರ್ವಜನಿಕರಿಂದ ಜಲಾಭಿಷೇಕ ಹಾಗೂ ಕ್ಷೀರಾಭಿಷೇಕವನ್ನು ನೆರವೇರಿಸಲಾಯಿತು. ಮುಸ್ಲಿಂ ಮಹಿಳೆಯರು ಸಹ ಶಿವನಿಗೆ ಅಭಿಷೇಕವನ್ನು ಮಾಡಿ ಮಳೆಗಾಗಿ ಪ್ರಾರ್ಥಿಸಿದ್ದು ವಿಶೇಷವಾಗಿತ್ತು. ಪ್ರತಿ ವರ್ಷ ಮಳೆ ಬರೋಂಗಾಗುತ್ತೆ, ಮಳೆ ಬರಲ್ಲ ಎಲ್ಲ ಕಡೆ. ಅದಕ್ಕೋಸ್ಕರವಾಗಿ ನಾವು ಪ್ರತಿ ವರ್ಷ ಮಳೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ದೇವರಿಗೆ ಒಂದು ಪರ್ಜನ್ಯ ಜಪ ಮಾಡಿ ಮತ್ತು ದೇವರಿಗೆ ಒಂದು ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕ ಮಾಡಿ ರುದ್ರಪಾರಾಯಣ ಮಾಡಿ ದೇಶಕ್ಕೆ ಸುಭಿಕ್ಷವಾದಂಥ ಮಳೆ ಬರಲಿ. ರೈತರು ಪ್ರತಿಯೊಬ್ಬರಿಗೂ ನೀರು ಅವಶ್ಯಕತೆ, ನೀರು ಯಾರಿಗೂ ಬೇಡ, ಅದನ್ನು ನಾವು ಮಾಡ್ತೀವಿ. ಇದು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್. ಈಗ ಸ್ಪೋರ್ಟ್ಸ್ ಲೋಕದ ಕಂಪ್ಲೀಟ್ ನ್ಯೂಸ್ ಸಿಕ್ಸರ್ ಪ್ರಸಾರ ಆಗುತ್ತೆ. ಇದನ್ನ ನಡೆಸಿಕೊಡ್ತಾರೆ ನನ್ನ ಕೊಲೀಗ್ ವಿದ್ಯಾ. ಗುಡ್ ಮಾರ್ನಿಂಗ್ ವಿದ್ಯಾ, ಇವತ್ತಿನ ಸಿಕ್ಸರ್ ನ ಹೈಲೈಟ್ಸ್ ಏನಿದೆ? ಗುಡ್ ಮಾರ್ನಿಂಗ್ ಪೃಥ್ವಿರಾಜ್. ಏನು ರಾಜ್ಯದೆಲ್ಲೆಡೆ ಚಂಡಮಾರುತದ ಭೀತಿ ಜೋರಾಗಿದ್ರೆ ನಮ್ಮ ಇಂಡಿಯನ್ ಬೌಲರ್ ಮೊಹಮ್ಮದ್ ಶಮಿ ಅವರ ಜೀವನದಲ್ಲಿ ಚಂಡಮಾರುತ ಶುರುವಾಗಿದೆ. ಇದರ ಜೊತೆಗೆ ಮತ್ತಷ್ಟು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಇವತ್ತಿನ ಸಿಕ್ಸರ್ ಎಪಿಸೋಡ್ ನಲ್ಲಿದೆ. ಇದರ ಜೊತೆಗೆ ಎಸ್ ನೋಡಿದ್ವಿ ಆ ಸುದ್ದಿಯ ಜೊತೆ ಜೊತೆಗೆ ಇಂಟ್ರೆಸ್ಟಿಂಗ್ ಮತ್ತು ರೋಚಕ ಸುದ್ದಿಗಳಿರುತ್ತೆ. ಓ ಟು ಯು ವಿದ್ಯಾ. ಥ್ಯಾಂಕ್ ಯು ಪೃಥ್ವಿರಾಜ್. ಮೊಹಮ್ಮದ್ ಶಮಿ ಜೀವನದಲ್ಲಿ ಚಂಡಮಾರುತ, ಪತಿ ಪತ್ನಿ ನಡುವೆ ನಿಲ್ತಾ ಇಲ್ಲ ಕಿತ್ತಾಟ, ಟೀಮ್ ಇಂಡಿಯಾ ಕ್ರಿಕೆಟಿಗನ ಪತ್ನಿ ಅರೆಸ್ಟ್. ಇದೆ ಈ ಹೊತ್ತಿನ ಸಿಕ್ಸರ್ ವಿಶೇಷ. ನಾನು ವಿದ್ಯಾ. ತಂಡದ ಪ್ರಮುಖ ಬೌಲರ್ ಮೊಹಮ್ಮದ್ ಶಮಿಗೆ ಯಾಕೋ ಗ್ರಹಚಾರ ಸರಿಯಾಗೋ ತರ ಕಾಣ್ತಾನೆ ಇಲ್ಲ. ಪತ್ನಿ ಜೊತೆಗಿನ ಗಲಾಟೆ ಒಂದಲ್ಲ ಒಂದು ಸ್ವರೂಪವನ್ನ ಪಡೆದುಕೊಳ್ತಾನೆ ಇದೆ. ಆದ್ರೀಗ ಆತನ ಪತ್ನಿ ಶಮಿ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದು ಒಂದೇ ದಿನದಲ್ಲಿ ಶಮಿ ಅರೆಸ್ಟ್ ಆಗಿ ರಿಲೀಸ್ ಆಗಿದ್ದಾರೆ. ಮೊಹಮ್ಮದ್ ಶಮಿ ಜೀವನದಲ್ಲಿ ಚಂಡಮಾರುತ, ಪತಿ ಪತ್ನಿ ನಡುವೆ ನಿಲ್ಲುತ್ತಿಲ್ಲ ಕಿತ್ತಾಟ. ಕ್ರಿಕೆಟಿಗ ಮೊಹಮ್ಮದ್ ಶಮಿ ವೈಯಕ್ತಿಕ ಜೀವನದಲ್ಲಿ ಚಂಡಮಾರುತ ಪದೇ ಪದೇ ಬೀಸುತ್ತಿದೆ. ಶಮಿ ಹಾಗೂ ಪತ್ನಿ ಹಸಿನ್ ಜಹಾನ್ ನಡುವೆ ಕಿತ್ತಾಟ ಮುಂದುವರೆದಿದ್ದು ಇದೀಗ ಮತ್ತೊಂದು ತಿರುವು ಪಡೆದುಕೊಳ್ತಿದೆ. ಶಮಿ ವಿರುದ್ಧ ಕಿರುಕುಳ ಕೇಸ್ ಹಾಕಿದ್ದ ಪತ್ನಿ ಡಿವೋರ್ಸ್ಗೆ ಮನವಿ ಸಲ್ಲಿಸಿರುವ ಶಮಿ, ಹೌದು ಕಳೆದ ಕೆಲವು ತಿಂಗಳ ಹಿಂದೆ ಮೊಹಮ್ಮದ್ ಶಮಿ ಜೀವನದಲ್ಲಿ ಸುಂಟರ ಗಾಳಿ ಎದ್ದಿತ್ತು. ಪತ್ನಿ ಹಸಿನ್ ಜಹಾನ್ ಶಮಿ ವಿರುದ್ಧ ಭಾರಿ ಆರೋಪ ಮಾಡಿದ್ರು. ಕೋಲ್ಕತ್ತಾದಲ್ಲಿ ಆತನ ವಿರುದ್ಧ ಎಫ್ಐಆರ್ ಹಾಕಲಾಗಿತ್ತು. ಕೌಟುಂಬಿಕ ದೌರ್ಜನ್ಯ ಹಾಗೂ ದಾಂಪತ್ಯ ದ್ರೋಹ ಸೇರಿದಂತೆ ಅತ್ಯಾಚಾರದ ದೂರನ್ನ ಆತನ ಪತ್ನಿ ಹಸಿನ್ ಜಹಾನ್ ನೀಡಿದ್ರು. ಹಸಿನ್ ಜಹಾನ್ ನೀಡಿದ್ದ ದೂರಿಗೆ ಸಂಬಂಧಿಸಿದಂತೆ ಶಮಿ ವಿರುದ್ಧ ದೂರು ದಾಖಲಿಸಿಕೊಂಡಿದ್ದ ಕೋಲ್ಕತ್ತಾ ಪೊಲೀಸರು ಐಪಿಸಿ ಸೆಕ್ಷನ್ 498A, 307, 323, 378 ಹಾಗೂ 506 ಅಡಿಯಲ್ಲಿ ಕೇಸು ದಾಖಲಿಸಿದ್ರು. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಶಮಿ ಪತ್ನಿ ಪತ್ರಕರ್ತನೊಬ್ಬನ ಮೇಲೆ ಹಲ್ಲೆ ಮಾಡಿ ಭಾರೀ ಟೀಕೆಗೆ ಗುರಿಯಾಗಿದ್ರು.
দিদি ಶಮಿ ಮರ್ಯಾದೆ ಹರಾಜು. ಹೌದು, ಶಮಿ ಮೇಲೆ ದೂರು ದಾಖಲಿಸಿದ್ದಷ್ಟೇ ಅಲ್ಲದೆ ಫೇಸ್ಬುಕ್ನಲ್ಲಿ ಶಮಿಯ ವಿವಾಹೇತರ ಸಂಬಂಧಗಳನ್ನ ಬಿಚ್ಚಿಟ್ಟಿದ್ದ ಹಸಿನ್ ಜಹಾನ್ ಶಮಿಗೆ ಬಾಲಿವುಡ್ ನಟಿಯೊಬ್ಬರ ಜೊತೆಗೆ ಸಂಬಂಧ ಹೊಂದಿದ್ದಾರೆ ಎಂದು ದೂರಿದ್ರು. ಅಲ್ಲದೆ ಶ್ರೀಮಂತ ಕುಟುಂಬದ ನಟಿಯೊಬ್ಬಳನ್ನ ಶಮಿ ಮದುವೆಯಾಗಲು ಬಯಸಿದ್ರು. ಹೀಗಾಗಿ ನನಗೆ ಡಿವೋರ್ಸ್ ನೀಡುವಂತೆ ದೈಹಿಕ ಹಾಗೂ ಮಾನಸಿಕ ಹಿಂಸೆಯನ್ನ ನೀಡ್ತಾ ಇದ್ದಾರೆ ಎಂದು ಪೊಲೀಸರ ಮುಂದೆ ಹೇಳಿಕೆ ದಾಖಲಿಸಿದ್ರು. ಮನೆಗೆ ನುಗ್ಗಿ ಗಲಾಟೆ ಮಾಡಿದ ಶಮಿ ಪತ್ನಿ, ಹಸಿನ್ ಜಹಾನ್ ಅರೆಸ್ಟ್ ರಿಲೀಸ್. ಹೌದು, ಮೊಹಮ್ಮದ್ ಶಮಿ ಅವರ ಪತ್ನಿ ಹಸಿನ್ ಜಹಾನ್ ಅವರನ್ನ ಇಂದು ನಾಟಕೀಯ ಬೆಳವಣಿಗೆಯೊಂದರಲ್ಲಿ ಬಂಧಿಸಿ ನಂತರ ಬಿಡುಗಡೆ ಮಾಡಲಾಯಿತು. ತಡರಾತ್ರಿ ಸಹಸಾಪುರ್ ಅಲಿನಗರದಲ್ಲಿರೋ ಶಮಿ ಮನೆಗೆ ಹೋಗಿ ಅವರ ತಾಯಿಯೊಂದಿಗೆ ವಾಗ್ವಾದ ನಡೆಸಿದ್ರು. ಅಷ್ಟೇ ಏಕೆ, ಮನೆಯಿಂದ ಹೊರ ಹೋಗುವಂತೆ ಹೇಳಿದ್ದೇ ತಡ ಕೋಣೆಯ ಬಾಗಿಲು ಹಾಕಿಕೊಂಡು ಮಗುವೊಂದಿಗೆ ರೂಮ್ನಲ್ಲೇ ಇದ್ರು. ಈ ಹಿನ್ನೆಲೆ ಶಮಿ ತಾಯಿ ಪೊಲೀಸರಿಗೆ ಕರೆ ಮಾಡಿ ದೂರು ನೀಡಿದ್ರು. ಹೀಗಾಗಿ ಪೊಲೀಸರು ಹಸೀನಾ ಅವರನ್ನ ಸೋಮವಾರ ಬೆಳಗ್ಗೆ ಅರೆಸ್ಟ್ ಮಾಡಿ ಕರೆದೊಯ್ದ್ರು. ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾವುದೇ ವಾರಂಟ್ ಇಲ್ಲದೆ ಬಂಧಿಸುವ ಕಾಯ್ದೆಯಾದ ಭಾರತೀಯ ದಂಡ ಸಂಹಿತೆ 151 ಅಡಿಯಲ್ಲಿ ಶಮಿ ಪತ್ನಿಯ ಬಂಧನವಾಗಿತ್ತು. ಹೀಗಾಗಿ ಅವರನ್ನ ಸ್ಟೇಷನ್ ಬೇಲ್ ಮೇರೆಗೆ ಬಿಡುಗಡೆ ಮಾಡಲಾಯಿತು. ಆದರೆ ಹಸಿನ್ ಜಹಾನ ಮಾತ್ರ ಶಮಿ ತನ್ನ ಪ್ರಭಾವ ಬಳಸಿ ಅರೆಸ್ಟ್ ಮಾಡಿದ್ರು ಎಂದು ದೂರಿದ್ದಾಳೆ. ಒಟ್ಟಿನಲ್ಲಿ ಶಮಿ ಹಾಗೂ ಪತ್ನಿ ಹಸಿನ್ ಜಹಾನ್ರ ಕಿತ್ತಾಟ ಸದ್ಯಕ್ಕೆ ಮುಗಿಯುವಂತಿಲ್ಲ. ಸದಾ ಒಂದಿಲ್ಲೊಂದು ಗಲಾಟೆ ಮಾಡಿಕೊಳ್ಳೋದೇ ಆಗಿದೆ. ಈಗಾಗಲೇ ಶಮಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದು, ಪತ್ನಿ ಹಸಿನ್ ಜಹಾನ ವಿಚ್ಛೇದನಕ್ಕೆ ಒಪ್ಪುತ್ತಿಲ್ಲ, ಕಾನೂನು ಹೋರಾಟ ಮುಂದುವರಿಸಿದ್ದಾರೆ.